ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂತ ಬಂದಾಗ ನಾವು ಪ್ರತಿ 100 ರೂಪಾಯಿನೂ ಸೇವಿಂಗ್ಸ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಅಲ್ವಾ. ಮಿಡಲ್ ಕ್ಲಾಸ್ ಅಂತ ಅಲ್ಲ, ಲೋಯರ್ ಮಿಡಲ್ ಕ್ಲಾಸ್ ಇರ್ಬೋದು ಅಥವಾ ಯಾರಿಗೆ ಆದರೂ ಅಷ್ಟೇನೆ ತುಂಬಾನೇ ಸೇವಿಂಗ್ಸ್ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಅದರಲ್ಲೂ ಬಹಳಷ್ಟು ಜನಕ್ಕೆ ಏನು ಇವತ್ತು ಖರ್ಚು ಮಾಡ್ಕೋಬಿಡೋಣ ನಾಳೆ ನಾಳೆಗಾಗುತ್ತೆ ಅನ್ನೋದಿರುತ್ತೆ, ಆದರೂ ಬಹಳಷ್ಟು ಜನಕ್ಕೆ ಸೇವಿಂಗ್ಸ್ ಮಾಡಬೇಕು. ಸೇವಿಂಗ್ಸ್ ಅನ್ನೋದು ನಮಗೆ ತುಂಬಾನೇ ಇಂಪಾರ್ಟೆಂಟ್ ಅನ್ನೋದು ಅರ್ಥ ಆಗಿರುತ್ತೆ. ಅಂಥವರು ಬಹಳಷ್ಟು ಜನ ಗೋಲ್ಡ್ ಸೇವಿಂಗ್ಸ್ಗೆ ಇನ್ವೆಸ್ಟ್ ಮಾಡ್ತಾ ಇರ್ತಾರೆ. ಇನ್ನೂ ಬಹಳಷ್ಟು ಜನಕ್ಕೆ ಗೋಲ್ಡ್ ಸೇವಿಂಗ್ಸ್ಗೆ ಇನ್ವೆಸ್ಟ್ ಮಾಡಬೇಕು ಅಂತ ಇಷ್ಟ ಇರುತ್ತೆ, ಆದರೆ ಅವರು ಎಲ್ಲಿ ಸೇವಿಂಗ್ಸ್ ಮಾಡಬೇಕು, ಯಾವ ರೀತಿಯಾದ ಸೇವಿಂಗ್ಸ್ ಬೆಸ್ಟ್ ಅನ್ನೋದ್ರ ಬಗ್ಗೆ ಅವರಿಗೆ ಕರೆಕ್ಟ್ ಆಗಿ ಗೊತ್ತಿರಲ್ಲ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ GRT ಅವರ GRT ಜುವೆಲ್ಲರ್ಸ್ ದು 11 ಮಂತ್ಸ್ದು ಫ್ಲೆಕ್ಸಿ ಸ್ಕೀಮ್ ಇದೆ, ಗೋಲ್ಡ್ ಸ್ಕೀಮ್. ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ. ಇದರಿಂದ ಯಾವ ರೀತಿಯಾಗಿ ಬೆನಿಫಿಟ್ಸ್ ಇದೆ ಮತ್ತೆ ಹೇಳ್ಬೇಕು ಅಂತ ಅಂದ್ರೆ, ಇದಕ್ಕೂ ನಾವು ಇನ್ಸ್ಟೆಂಟ್ ಆಗಿ ಹೋಗಿ ಕ್ಯಾಶ್ ಕೊಟ್ಟು ಗೋಲ್ಡ್ ಪರ್ಚೇಸ್ ಮಾಡೋದಕ್ಕೂ ಎಷ್ಟೆಲ್ಲ ಬೆನಿಫಿಟ್ಸ್ ಆಗುತ್ತೆ ಈ ಸ್ಕೀಮ್ ಇಂದ ಅನ್ನೋದ್ರ ಬಗ್ಗೆ ಎಲ್ಲ ಕಂಪ್ಲೀಟ್ ಆಗಿ ತಿಳ್ಕೊಳ್ತಾ ಹೋಗೋಣ. ಸೊ ಫ್ರೆಂಡ್ಸ್, ಸೇವಿಂಗ್ಸ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಅಂತ ಹೇಳಿದೆ ಅಲ್ವಾ. ಇದೇ ರೀತಿಯಾಗಿ ನಾನು ಆಲ್ರೆಡಿ 2 ವಿಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ. ಒಂದು ಲಲಿತಾ ಜುವೆಲ್ಲರ್ಸ್ ಅಲ್ಲಿ ಯಾವ ರೀತಿಯಾದ ಗೋಲ್ಡ್ ಸ್ಕೀಮ್ ಇರುತ್ತೆ, ಮತ್ತೆ ಭೀಮಾದಲ್ಲಿ ಯಾವ ರೀತಿಯಾದ ಗೋಲ್ಡ್ ಸ್ಕೀಮ್ ಇರುತ್ತೆ ಅಂತ ಹೇಳಿ ನೀವೇನಾದ್ರೂ ಚೆಕ್ ಮಾಡಿಲ್ಲ ಅಂತ ಅಂದ್ರೆ ಖಂಡಿತ ಈ ಕೂಡಲೇ ನನ್ನ ಚಾನೆಲ್ ನಲ್ಲಿ ಚೆಕ್ ಮಾಡಿ, ಅದೇ ರೀತಿಯಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ನಾನು ಲಿಂಕ್ ನ ಹಾಕಿರ್ತೀನಿ, ನೀವು ಚೆಕ್ ಮಾಡಿ ನೋಡಬಹುದು. GRT ಜುವೆಲ್ಲರ್ಸ್ ಬಹಳಷ್ಟು ಕಡೆಗಳಲ್ಲಿ ಬ್ರಾಂಚ್ ಇದೆ ಅಲ್ವಾ. GRT ಜುವೆಲ್ಲರ್ಸ್ ಅಲ್ಲಿ 11 ಮಂತ್ಸ್ ಗೋಲ್ಡ್ ಫ್ಲೆಕ್ಸಿ ಪ್ಲಾನ್ ಅಂತ ಹೇಳಿ ಒಂದು ಸ್ಕೀಮ್ ಇದೆ. ಇದರಲ್ಲಿ ಏನು ಅಂತಂದ್ರೆ, ಸ್ಕೀಮ್ ಬಂದು ಸ್ಟಾರ್ಟ್ ಆಗೋದು 1000 ರೂಪೀಸ್ ಇಂದ, ಮ್ಯಾಕ್ಸಿಮಮ್ ಎಷ್ಟಾದ್ರೂ ಪೇ ಮಾಡಬಹುದು, ಮಿನಿಮಮ್ 1000 ರೂಪೀಸ್ ಇಂದ ಪೇ ಆಗುತ್ತೆ. ನೀವು ಫಸ್ಟ್ ಮಂತ್ 1000 ಪೇ ಮಾಡಿದ್ದೀರಾ ಅಂತಂದ್ರೆ ಎವ್ರಿ ಮಂತ್ 1000 ಪೇ ಮಾಡಬೇಕಾಗುತ್ತೆ. ಈ ರೀತಿಯಾಗಿರುತ್ತೆ 11 ಮಂತ್ಸ್. ಇದರಲ್ಲೂ ಕೂಡ 2 ಆಪ್ಷನ್ ಇದೆ ನಿಮಗೆ. ಒಂದು ಬಂದು ನೀವು ಇವತ್ತು ಎಷ್ಟು ಅಮೌಂಟ್ ಪೇ ಮಾಡ್ತೀರಾ ಅದಕ್ಕೆ ಗ್ರಾಮ್ ರೇಟ್ ಏನಿರುತ್ತೆ ಆ ಅಮೌಂಟ್ಗೆ ನಿಮಗೆ ಎಷ್ಟು ಗ್ರಾಮ್ ಬರುತ್ತೆ ಅಷ್ಟು ಡೆಪಾಸಿಟ್ ಆಗುತ್ತೆ. ಇದು ಒಂದು ಸ್ಕೀಮ್. ಇಲ್ಲ ಅಂತ ಅಂದ್ರೆ ಇನ್ನೊಂದ್ರಲ್ಲಿ ಏನ್ ಆಪ್ಷನ್ ಇರುತ್ತೆ ಅಂತ ಅಂದ್ರೆ, 11 ಮಂತ್ಸ್ ಆಗೋವರೆಗೂ ನೀವು ವೇಟ್ ಮಾಡಬಹುದು. 11 ಮಂತ್ಸ್ ನಂತರ ಅವತ್ತಿನ ಗೋಲ್ಡ್ ರೇಟ್ ಏನಿರುತ್ತೆ ಅದಕ್ಕೆ ನೀವು ಗೋಲ್ಡ್ ಪರ್ಚೇಸ್ ಮಾಡಬಹುದು. ಇದರಲ್ಲಿ ಬೆಸ್ಟ್ ಆಪ್ಷನ್ ಯಾವುದು ಅಂತಂದ್ರೆ, ಫಸ್ಟ್ ತಿಳಿಸಿದೆ ಅಲ್ವಾ, ಆ ಆಪ್ಷನ್ ನಿಮಗೆ ತುಂಬಾನೇ ಬೆನಿಫಿಷಿಯಲ್ ಆಗುತ್ತೆ. ಹೇಗೆ, ಯಾವ ರೀತಿಯಾಗಿ ಅಂತ ಹೇಳಿ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಮೊದಲು ಹೇಳ್ಬೇಕು ಅಂತಂದ್ರೆ, ನಿಮ್ಮೆಲ್ಲರಿಗೂ ಗೊತ್ತು ಗೋಲ್ಡ್ ರೇಟ್ ತುಂಬಾ ಫಾಸ್ಟ್ ಆಗಿ ಫ್ಲಕ್ಚುಯೇಟ್ ಆಗ್ತಾ ಹೋಗ್ತಿದೆ ಅಲ್ವಾ. ನೋಡಬಹುದು 1000, 2000, 3000, 4000, 5000, ಈಗಂತೂ ಲಾಕ್ಡೌನ್ ಆದಾಗ 5000 ವರೆಗೂ ಬಂದಿತ್ತು ಗೋಲ್ಡ್ ರೇಟ್ ಅಲ್ವಾ. ಸೊ ಅಂತ ಟೈಮ್ಗಳಲ್ಲಿ ನಾವು ಇಮ್ಯಾಜಿನ್ ಮಾಡ್ಕೊಳ್ಳಿ, ಬಹಳಷ್ಟು ಜನ ಈ ರೀತಿಯಾಗಿ ತುಂಬಾ ಕೇರ್ಲೆಸ್ ಆಗಿ ಮಾತಾಡ್ತಾರೆ. ಅದು ನನಗಂತೂ ಗೊತ್ತಿಲ್ಲ, ಅದು ಅವ್ರ ಪ್ರಕಾರ ಅದು ಪಾಸಿಟಿವ್ ಒಪಿನಿಯನ್ ಇರಬಹುದು, ನಾನದನ್ನ ತಪ್ಪು ಅಂತ ಕೂಡ ನಾನು ಹೇಳ್ತಿಲ್ಲ. ಆದ್ರೆ ಏನು ಅಂತಾನೆ, ಬಹಳಷ್ಟು ಜನ ಏನಂದ್ರೆ, ಇವತ್ ಕ್ಯಾಶ್ ಕೈಯಲ್ಲಿದ್ರೆ ಹೋಗ್ಬಿಟ್ಟು ಕೊಟ್ಬಿಟ್ಟು ತಂದ್ಬಿಡ್ಬೋದು ಗೋಲ್ಡ್ನ, ಅದೇನು ದೊಡ್ಡ ವಿಷಯ ಅಲ್ಲ ಅಂತೇಳಿ. ಅದೇ ಜನ ಮಾಡಂತ ಬಹಳ ದೊಡ್ಡ ತಪ್ಪು. ಯಾಕಂದ್ರೆ ಬಹಳಷ್ಟು ಜನ ಮಿಡಲ್ ಕ್ಲಾಸ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ, ಮದ್ವೆ ಟೈಮ್ ಬರುತ್ತೆ ಅಂತ ಅನ್ಕೊಳ್ಳಿ, ಮಗಳು ಮದ್ವೆ ಟೈಮ್ ಬರುತ್ತೆ ಅನ್ಕೊಳ್ಳಿ, ಅವಾಗ ಅವರು ಅದನ್ನ ವರದಕ್ಷಿಣೆ ಅಂತ ಅಲ್ಲ, ಸುಮ್ನೆ ಜನರಲ್ ಆಗಿ ಮಗಳಿಗೆ ಗಿಫ್ಟ್ ಕೊಡಕ ಅಥವಾ ಏನೋ ಗೋಲ್ಡ್ ಜುವೆಲ್ಲರೀಸ್ ನ ಪರ್ಚೇಸ್ ಮಾಡ್ಲಿಕ್ಕೆ ಅಂತ ಹೋಗ್ತಾರೆ. ಅವರು ಫಸ್ಟ್ ಇಂದ ಯಾವುದೇ ಸೇವಿಂಗ್ಸ್ ಮಾಡಿರಲ್ಲ, ಅವತ್ತವರು ಗೋಲ್ಡ್ ಜುವೆಲ್ಲರೀಸ್ ನ ಪರ್ಚೇಸ್ ಮಾಡ್ಲಿಕ್ಕೆ ಹೋಗ್ತಾರೆ. ಅವತ್ತವರಿಗೆ ಎಷ್ಟು ಅಮೌಂಟ್ ಬೀಳುತ್ತೆ ಅನ್ನೋದನ್ನ ನೀವೇ ಯೋಚನೆ ಮಾಡಿ ನೋಡಿ. ಅದರಿಂದ ಅವರು ಬಹಳಷ್ಟು ಮನೆಗಳಲ್ಲಿ, ಬಹಳಷ್ಟು ಕುಟುಂಬಗಳಲ್ಲಿ ಇದರಿಂದ ಸಾಲ ಮಾಡ್ಕೊಂಡಿರೋ ಪರಿಸ್ಥಿತಿನೂ ಇದೆ ಅಲ್ವಾ. ಎಷ್ಟು ಮಿಡಲ್ ಕ್ಲಾಸ್ ಮನೆಗಳಲ್ಲಿ ಈ ರೀತಿಯಾದ ಸಮಸ್ಯೆ ಆಗೇ ಆಗುತ್ತೆ ಅಲ್ವಾ. ಆದ್ರೆ ಈ ನಾನ್ ತಿಳಿಸಿರಂತ ಪ್ಲಾನ್ ಅಲ್ಲಿ ಏನ್ ಗೊತ್ತಾ, ಇವತ್ತು ಗೋಲ್ಡ್ ರೇಟ್ 4200 ಇದೆ ಅಂತ ಅನ್ಕೊಳ್ಳಿ. ಇವತ್ತು ರೇಟಿಗೆ ನೀವು 1000 ರೂಪೀಸ್ ಪೇ ಮಾಡಿದೀರಾ ಅಂತ ಅನ್ಕೊಳ್ಳಿ. 1000 ರೂಪೀಸ್ಗೆ ಎಷ್ಟು ಗೋಲ್ಡ್ ಬರುತ್ತೆ ಅದು ನಿಮಗೆ ಡೆಪಾಸಿಟ್ ಆಗಿರುತ್ತೆ. ಸೊ ನೆಕ್ಸ್ಟ್ 11 ಮಂತ್ಸ್ಗೆ ನೀವು ಗೋಲ್ಡ್ ಪರ್ಚೇಸ್ ಮಾಡೋವರೆಗೆ ಗೋಲ್ಡ್ ರೇಟ್ ಬಂದು 5200, 5300 ಆಗಿರುತ್ತೆ ಅಂತ ಅನ್ಕೊಳ್ಳಿ. ಆ ದಿನ ನೀವು ಫುಲ್ ಕ್ಯಾಶ್ ಕೊಟ್ಟು ಹೋಗ್ಬಿಟ್ಟು ಪರ್ಚೇಸ್ ಮಾಡ್ತೀರಾ ಅಂತಂದ್ರೆ ಯೋಚನೆ ಮಾಡಿ ಎಷ್ಟು ಜಾಸ್ತಿ ಆಗುತ್ತೆ ಅಂತ ಹೇಳಿ. ಬಟ್ ಈ ರೀತಿಯಾಗಿ ಸೇವ್ ಮಾಡ್ಕೊಂಡು ಬರೋದ್ರಿಂದ ನಿಮಗೆ ಬೆನಿಫಿಟ್ ಆಗುತ್ತೆ. ಆದ್ರೆ ಅವಾಗ್ಲೇ ಹೋಗಿ ನೀವು ಅಮೌಂಟ್ ಕೊಟ್ಟು ತರ್ತೀನಿ ಅಂತ ಅಂದಾಗ ನಿಮಗೆ ಲಾಸ್ ಆಗುತ್ತೆ ಅಲ್ವಾ. ಹಾಗಾಗಿ ಸೊ ಇದ್ರಲ್ಲಿ ಏನು ಅಂತ ಅಂದ್ರೆ, ಎವ್ರಿ ಮಂತ್ ನೀವು ಆನ್ಲೈನ್ ಅಲ್ಲಿ ಪೇ ಮಾಡಬಹುದಿರುತ್ತೆ. ಫಸ್ಟ್ ಟೈಮ್ ಮಾತ್ರ ನೀವು ಓಪನ್ ಮಾಡ್ಲಿಕ್ಕೆ ನಿಮ್ಮ ನಿಯರ್ ಬೈ ಇರೋ GRT ಸ್ಟೋರಿಗೆ ಹೋಗ್ಬೇಕಾಗಿ ಇರುತ್ತೆ. ಸೊ
ನಿಮಗೆ ಅಲ್ಲಿ ಓಪನ್ ಮಾಡಬೇಕಾದ್ರೆ ಕೇಳ್ತಾರೆ ಯಾವ ಪ್ಲಾನ್ನ ನೀವು ಚೂಸ್ ಮಾಡ್ಕೊಳ್ತೀರಾ ಅಂತ. ಅಂದ್ರೆ ಎವ್ರಿ ಮಂತ್ ಪೇ ಮಾಡಿದಾಗ ನಿಮಗೆ ಆ ರೇಟ್ ಏನಿರುತ್ತೆ ಆ ಗೋಲ್ಡ್ನ ನಿಮ್ಮ ಅಕೌಂಟಿಗೆ ಡೆಪಾಸಿಟ್ ಮಾಡೋದ, ಅಥವಾ ಫೈನಲಿ 11 ಮಂತ್ಸ್ ಆದ್ಮೇಲೆ ನೀವು ಇದನ್ನ ಪೇ ಒಂದೇ ಸಲ ಎಷ್ಟಿರುತ್ತೆ ಅವತ್ತಿನ ಗೋಲ್ಡ್ ರೇಟ್ ಅವತ್ತಿಗೆ ಪರ್ಚೇಸ್ ಮಾಡ್ತೀರಾ ಅಂತ ಹೇಳಿ. ಆದ್ರೆ ದಯವಿಟ್ಟು ಫಸ್ಟ್ ಆಪ್ಷನ್ ನ ಚೂಸ್ ಮಾಡ್ಕೊಳ್ಳಿ, ಇದು ಬೆಸ್ಟ್ ಆಪ್ಷನ್ ಆಗಿದೆ. ಸೊ ಆ ರೀತಿಯಾಗಿ ಮಾಡಿದಾಗ ನಿಮಗೆ ಇವಾಗ 11 ಮಂತ್ಸ್ಗೆ ನಿಮಗೆ 5200 ಅಥವಾ 5400 ಗ್ರಾಮಿಗೆ ಇದ್ರೆ ಇವತ್ತಿರ ರೇಟಿಗೆ ನೋಡಿದಾಗ ನಿಮಗೆ ಎಷ್ಟು ಜಾಸ್ತಿ ಬರುತ್ತೆ ಅಂತೇಳಿ ನೀವೇ ಕ್ಯಾಲ್ಕುಲೇಟ್ ಮಾಡಿ ನೋಡಿ, ಅವಾಗ ನಿಮಗೆ ಗೊತ್ತಾಗುತ್ತೆ. ಇನ್ನು ಅಷ್ಟು ಗೋಲ್ಡಿಗೆ ವೇಸ್ಟೇಜ್ ಚಾರ್ಜಸ್ ಯೋಚನೆ ಮಾಡಿ ನೀವೇನೇ ಎಷ್ಟಾಯ್ತು ಅಲ್ವಾ. ಸೊ ಅದೇ ನೀವು ಒಂದು ಸಲ ಹೋಗ್ಬಿಟ್ಟು ಗೋಲ್ಡ್ ಪರ್ಚೇಸ್ ಮಾಡ್ತೀನಿ ಕ್ಯಾಶ್ ಕೊಟ್ಬಿಟ್ಟು ಅಂತ ಅಂದಾಗ ಯೋಚನೆ ಮಾಡಿ, ಅವತ್ತು ಇರೋ ಗೋಲ್ಡ್ ರೇಟ್ ಜಾಸ್ತಿ ಆಗಿರುತ್ತೆ, ಜೊತೆಗೆ ಅವತ್ತಿನ ವೇಸ್ಟೇಜ್ ಚಾರ್ಜಸ್ ಅಷ್ಟು ಗ್ರಾಮ್ ಗೋಲ್ಡಿಗೆ ಅಷ್ಟು ವೇಸ್ಟೇಜ್ ಚಾರ್ಜಸ್, ಅದಕ್ಕೆ ಇನ್ನಷ್ಟು ಎಕ್ಸ್ಟ್ರಾ ಗೋಲ್ಡ್ನೇ ಪರ್ಚೇಸ್ ಮಾಡ್ಬೋದಲ್ವಾ. ಯೋಚನೆ ಮಾಡಿ ನೋಡಿ ನಿಮಗೆ ಏನನ್ಸುತ್ತೆ ಅಂತ ಹೇಳಿ. ಈ ಪ್ಲಾನ್ ನನ್ನ ಪ್ರಕಾರ, ನನ್ನ ಒಪಿನಿಯನ್ ಪ್ರಕಾರ ಇದು ಒಂದು ಬೆಸ್ಟ್ ಪ್ಲಾನ್ ಆಗಿದೆ. ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಯಾರು ನೀವು ಏನಾದರೂ ಸೇವಿಂಗ್ಸ್ ಮಾಡಬೇಕು ಅಂತ ಇರ್ತೀರಾ, ಖಂಡಿತ ನೀವು ಈ ಪ್ಲಾನ್ನ ಆಪ್ಟ್ ಮಾಡ್ಕೋಬಹುದು. ನಿಮ್ಮ ಕೈಲಾಗಿರೋಂಥ ಅಮೌಂಟ್ನ ಡೆಪಾಸಿಟ್ ಮಾಡಿ ಸ್ವಲ್ಪ ಸ್ವಲ್ಪನೇ ಗೋಲ್ಡ್ನ ಸೇವ್ ಮಾಡ್ತಾ ಬರ್ಬೋದು. ಸೊ ಇದರಿಂದ ನಿಮಗೆ ಇನ್ ಫ್ಯೂಚರ್ ಅಲ್ಲೂ ಬರ್ಡನ್ ಆಗಲ್ಲ. ಇದು ಮದುವೆಗೆ ಅಂತಾನೆ ಅಲ್ಲ, ಇನ್ ಕೇಸ್ ನೀವೇನಾದ್ರೂ ಯಾವ್ದೋ ಒಂದು ಎಮರ್ಜೆನ್ಸಿಗೆ ದುಡ್ಡು ಬೇಕಿರುತ್ತೆ, ಇಲ್ಲ ಅಂತಂದ್ರೆ ನೀವೇನಾದ್ರೂ ಮನೆ ಪರ್ಚೇಸ್ ಮಾಡ್ಬೇಕು ಅಂತ ಇರ್ತೀರಾ, ಆ ಟೈಮಲ್ಲಿ ಈಗ ಗೋಲ್ಡ್ ಎಲ್ಲಾನು ನೀವು ಸೇಲ್ ಮಾಡಿಬಿಟ್ಟು ಅದು ಒಂದು ಬಲ್ಕ್ ಅಮೌಂಟ್ ತಗೋಬಹುದು. ಯಾಕಂದ್ರೆ ರೇಟ್ ಜಾಸ್ತಿ ಆಗಿರುವಾಗ ನಿಮಗೆ ಒಂದಷ್ಟು ಬಲ್ಕ್ ಅಮೌಂಟ್ ಸಿಗುತ್ತಲ್ವಾ, ಹಾಗಾಗಿ ಹೇಳ್ತಾ ಇದ್ದೀನಿ. ಸೊ ಈ ವಿಡಿಯೋ ಮೂಲಕ ನಿಮ್ಮೆಲ್ಲರಿಗೂ GRT ಜುವೆಲರ್ಸ್ ಇರುವಂತ 11 ಮಂತ್ಸ್ ಫ್ಲೆಕ್ಸಿ ಪ್ಲಾನ್ ಬಗ್ಗೆ ಇನ್ಫಾರ್ಮೇಶನ್ ಸಿಕ್ಕಿರುತ್ತೆ ಅಂತ ಅನ್ಕೊಳ್ತೀನಿ. ಅದೇ ರೀತಿಯಾಗಿ ಇನ್ನೊಂದು ವಿಷಯನ ನಾನು ನಿಮಗೆ ತಿಳಿಸ್ಬೇಕು, ಅದೇನು ಅಂತಾನೆ ನಿಮ್ಮೆಲ್ಲರಿಗೂ ಗೊತ್ತು, ನಾನು ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇರೋದು. ನಾನು ಒಂದು ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಕ್ವಾಲಿಟಿ ಅನಾಲಿಸ್ಟ್ ಆಗಿ ಟ್ರಾನ್ಸ್ಲೇಟರ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಅಂತೇಳಿ ನಾನು ಬಹಳಷ್ಟು ವಿಡಿಯೋಗಳಲ್ಲಿ ಹೇಳಿದ್ದೀನಿ. ಅದಕ್ಕೋಸ್ಕರ ನಾನು ರೆಗ್ಯುಲರ್ ಆಗಿ ವಿಡಿಯೋಸ್ನ ಅಪ್ಲೋಡ್ ಮಾಡ್ಲಿಕ್ಕಾಗಲ್ಲ ಅಂತೇಳಿ. ಆದ್ರೆ ನಿಮಗೆ ಗೊತ್ತಲ್ವಾ, ನಾವು ಮನೆಯಿಂದಾನೆ ವರ್ಕ್ ಮಾಡಿದ್ರು ಮೀಟಿಂಗ್ಸ್ ಇರುತ್ತೆ, ಕಾನ್ಫರೆನ್ಸ್ ಕಾಲ್ ಎಲ್ಲ ಇದ್ದೇ ಇರುತ್ತೆ ಅಲ್ವಾ. ಸೊ ಅಂತ ಟೈಮಲ್ಲಿ ಮೀಟಿಂಗ್ಸ್ ವಿಡಿಯೋ ಕಾಲ್ ಎಲ್ಲ ಇರಬೇಕಾದ್ರೆ ನಾವು ನೀಟಾಗಿ ರೆಡಿ ಆಗಲೇಬೇಕು. ಸೊ ನೀಟಾಗಿ ರೆಡಿ ಆಗಬೇಕು ಅಂತ ಅಂದಾಗ ನಮಗೆ ಕುರ್ತಾಸ್ ಡ್ರೆಸ್ಸಸ್ ಎಲ್ಲ ಅವಶ್ಯಕತೆ ಇದ್ದೇ ಇರುತ್ತೆ ಅಲ್ವಾ. ಯಾರಿಗೆ ಆದರೂ ಆಫೀಸಿಗೆ ಹೋಗೋರ್ಗೆ ಅವಶ್ಯಕತೆ ಇದ್ದೇ ಇರುತ್ತೆ ಅಲ್ವಾ. ಹಾಗಾಗಿ ನಾನು ಒಂದಷ್ಟು ಹೊಸ ಕುರ್ತಾಸ್ನ ನಾನು ಪರ್ಚೇಸ್ ಮಾಡಿದ್ದೆ, ಅದನ್ನ ನಾನು ಇವತ್ತು ನಿಮ್ಮೆಲ್ಲರಿಗೂ ತೋರಿಸೋಣ ಅಂತೇಳಿ. ಕುರ್ತಾಸ್ ಅಂದಲ್ಲ, ಒಂದಷ್ಟು ಡ್ರೆಸ್ಸಸ್ನ ಪರ್ಚೇಸ್ ಮಾಡಿದ್ದೀನಿ. ಸೊ ಅದನ್ನ ನಾನು ಪರ್ಚೇಸ್ ಮಾಡಿದ್ ಬಂದು ಅಮೆಝಾನ್ ಇಂದ. ಸೊ ಅದನ್ನ ನಾನು ನಿಮ್ಮೆಲ್ಲರಿಗೂ ತೋರಿಸೋಣ ಅಂತ ಹೇಳಿ ಬನ್ನಿ. ಈಗ ಅದನ್ನ ಕೂಡ ನಾನು ನಿಮ್ಮೆಲ್ಲರಿಗೂ ತೋರಿಸ್ತೀನಿ. ಮೊದಲನೇದಾಗಿ, ಯಾರಿಗೆ ಕಾರ್ಟೂನ್ ಕ್ಯಾರೆಕ್ಟರ್ಸ್ ಅಂತ ಹೇಳಿದ್ರೆ ಇಷ್ಟ ಇರಲ್ಲ ಹೇಳಿ, ಪ್ರತಿಯೊಬ್ಬರಿಗೂ ಕಾರ್ಟೂನ್ ಕ್ಯಾರೆಕ್ಟರ್ಸ್ ಅಂತ ಹೇಳಿದ್ರೆ ತುಂಬಾನೇ ಇಷ್ಟ ಇರುತ್ತಲ್ವ. ಅದರಲ್ಲಂತೂ ಮಕ್ಕಳಿಗಂತೂ ತುಂಬಾನೇ ಇಷ್ಟ ಇರುತ್ತಲ್ವಾ ಕಾರ್ಟೂನ್ ಕ್ಯಾರೆಕ್ಟರ್ಸ್ ಅಂತ ಹೇಳಿದ್ರೆ. ನನ್ನ ಪುಟ್ ಮಗಳಿಗೂ ಅಷ್ಟೇ, ಕಾರ್ಟೂನ್ ಕ್ಯಾರೆಕ್ಟರ್ಸ್ ಅಂತ ಅಂದ್ರೆ ತುಂಬಾನೇ ಇಷ್ಟ. ಸೊ ಅವಳಿಗೆ ನಾನು ಒಂದು ಶೂನ ಪರ್ಚೇಸ್ ಮಾಡಿದೆ, ಅದು ಎಷ್ಟು ಕ್ಯೂಟ್ ಆಗಿದೆ ಗೊತ್ತಾ, ಬಾರ್ಬಿ ಅವಾಸ ಶೂ ನೋಡಿ, ಅವಸ ಮತ್ತೆ ಬಾರ್ಬಿ ಇದೆ, ಎಷ್ಟು ಕ್ಯೂಟ್ ಆಗಿದೆ ಅಲ್ವಾ. ಕಲರ್ ಕೂಡ ಅಷ್ಟೇನೆ, ನೀವೆಲ್ಲ ಫಂಕ್ಷನ್ ಗಳಿಗೆ ಎಲ್ಲರೂ ಹೊರಗಡೆ ಹೋಗ್ಬೇಕು ಅಂತ ಅಂದಾಗ ಕೂಡ ಹಾಕ್ಲಿಕ್ಕೆ ಇದು ತುಂಬಾನೇ ಚೆನ್ನಾಗಿದೆ. ತುಂಬಾ ಒಳ್ಳೆ ಪ್ರೈಸ್ಗೆ ಇದು ಸಿಗುತ್ತೆ, ಎಲ್ಲಾ ಏಜ್ ಮಕ್ಕಳಿಗೂ ಇದು ಅವೈಲೇಬಲ್ ಇದೆ. ಇನ್ನೊಂದು ಪಿಂಕ್ ಕಲರ್ ಅಲ್ಲಿ ಕೂಡ ಅವೈಲೇಬಲ್ ಇದೆ, ಆದ್ರೆ ನಾನು ಪರ್ಚೇಸ್ ಮಾಡ್ಬೇಕಾದ್ರೆ ಅದು ಔಟ್ ಆಫ್ ಸ್ಟಾಕ್ ಆಗಿತ್ತು. ಸೊ ನಾನು ಈ ವೈಟ್ ಅಲ್ಲಿ ಪರ್ಚೇಸ್ ಮಾಡಿದೆ. ನೋಡಿ ಎಷ್ಟು ಕ್ಯೂಟ್ ಆಗಿದೆ ಡಿಸೈನ್ಸ್ ಅಂತ ಹೇಳಿ ನೋಡ್ತಿರ್ಬೋದು, ಮೇಲೆ ಕಾಣಿಸ್ತಿರ್ಬೋದು ನಿಮಗೆ. ಸೊ ಇದ್ರ ಲಿಂಕ್ ಏನಾದರೂ ನಿಮಗೆ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ ನೀವು ಇದನ್ನ ಯಾವ ಏಜಿಗೆ ಬೇಕಿರುತ್ತೆ ಅವರಿಗೆ ನೀವು ಇದನ್ನ ಪರ್ಚೇಸ್ ಮಾಡ್ಬೋದು. ಕ್ವಾಲಿಟಿ ಕೂಡ ತುಂಬಾನೇ ಚೆನ್ನಾಗಿದೆ, ಒಳಗಡೆ ತುಂಬಾ ಅಂತಂದ್ರೆ ತುಂಬಾ ಸಾಫ್ಟ್ ಆಗಿದೆ. ಎಷ್ಟು ಚೆನ್ನಾಗಿದೆ ಗೊತ್ತಾ, ಮಕ್ಕಳಿಗೆ ಡೈಲಿ ವೇರಿಗಂತೂ ತುಂಬಾ ಚೆನ್ನಾಗಿದೆ, ಜೊತೆಗೆ ಅವರೆಲ್ಲರೂ ಫಂಕ್ಷನ್ಸ್ಗೆಲ್ಲ ಹೋಗ್ಬೇಕಾದ್ರೆ ಹಾಕ್ಲಿಕ್ಕೆ ಕೂಡ ಇದು ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ತೀನಿ. ಹಾಗೆ ನೆಕ್ಸ್ಟ್ ನಾನು ಏನ್ ಪರ್ಚೇಸ್ ಮಾಡಿದೆ ಅಂತ ಅಂದ್ರೆ, ಒಂದು 3/4 ಸ್ಲೀವ್ಸ್ ಇರಂತ ಕುರ್ತಾನ ಪರ್ಚೇಸ್ ಮಾಡಿದೆ. ಆಕ್ಚುಲಿ ಇದ್ರ ಸ್ಟೋರಿ ನಿಮಗೆ ಹೇಳಲೇಬೇಕು. ಏನ್ ಗೊತ್ತಾ, ಇದನ್ನ ನಾನು ಆರ್ಡರ್ ಮಾಡುವಾಗ ಮಾಡಿದ್ದು ಸ್ಕೈ ಬ್ಲೂ, ಬಟ್ ಬಂದಿರೋ ಪಿಂಕ್, ಆದ್ರೂ ಕೂಡ ಈ ಬೇಬಿ ಪಿಂಕ್ ಅಂತೂ ತುಂಬಾನೇ ಕ್ಯೂಟ್ ಆಗಿ ಕಾಣಿಸ್ತದೆ ನೋಡಿ. ಇದು 3 ಕಲರ್ಸ್ ಅಲ್ಲಿ ಇದೆ ಅಂತ ಅಂದ್ರೆ, ಇಲ್ಲಿ ವೈಟ್ ಇದೆ ನೋಡ್ತಾ ಇರ್ಬೋದು ನೀವು, ವೈಟ್ ಇದೆ, ಗೋಲ್ಡನ್ ಅಲ್ಲಿ ಇದೆ, ಮತ್ತೆ ಪಿಂಕ್ ಇದೆ. ಇಲ್ಲಿ ಮುಂದೆ ಈ ರೀತಿಯಾದ ಬಟನ್ಸ್ ಇದೆ, ಇಷ್ಟು
ಡಿಸೈನ್ಸ್ ಬರುತ್ತೆ ಮತ್ತೆ ಇದು ಬಂದು ಅಂಬ್ರಲಾ ಕಟ್ಟಲಿ ಇದೆ ಸೊ ನನಗಂತೂ ಲೈಕ್ ಮೀಟಿಂಗ್ ಎಲ್ಲ ಇರಬೇಕಾದ್ರೆ ನನ್ನ ಮಗಳನ್ನ ರೆಗ್ಯುಲರ್ಲಿ ಕ್ಲಾಸಿಗೆಲ್ಲ ಕರ್ಕೊಂಡು ಹೋಗ್ಬೇಕಾದ್ರೆ ಹಾಕೊಳ್ಳಿಕ್ಕೆ ತುಂಬಾ ಚೆನ್ನಾಗಿದೆ ಇದರಲ್ಲಿ ನೀವು ಬೇಕಂತ ಅಂದ್ರೆ ಗೋಲ್ಡನ್ ಲೆಗಿನ್ಸ್ ಜೊತೆ ಪೇರ್ ಮಾಡ್ಕೋಬಹುದು ಇಲ್ಲ ವೈಟ್ ಲೆಗಿನ್ ಅಥವಾ ವೈಟ್ ಪ್ಲಾಜೋ ಜೊತೆ ಕೂಡ ಇದನ್ನ ವೇರ್ ಮಾಡಬಹುದು ಇಲ್ಲ ನೀವು ಲೈಕ್ ಯಾವ್ದ ಸಿಂಪಲ್ ಫಂಕ್ಷನ್ಸ್ ಗೆ ಹೋಗ್ತೀರಾ ಅಂತ ಅಂದ್ರು ತುಂಬಾ ಚೆನ್ನಾಗಿದೆ ಬಟ್ ಯಾರಾದ್ರೂ ಆಫೀಸ್ ಯೂಸ್ ಗೆ ಹೋಗೋರಿಗೆ ಬೇಕು ಅಂತ ಅಂದ್ರು ತುಂಬಾನೇ ಚೆನ್ನಾಗಿದೆ ಇದು ಇದ್ರ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಇದು ಪರ್ಫೆಕ್ಟ್ ಆಗಿ ಯಾವ ರೀತಿಯಾಗಿ ಕಾಣುತ್ತೆ ಅಂತ ಹೇಳಿ ಇಮೇಜ್ ಕೂಡ ಇಲ್ಲಿ ಸೈಡ್ ಅಲ್ಲಿ ಡಿಸ್ಪ್ಲೇ ಮಾಡ್ತೀನಿ ಖಂಡಿತ ಅದನ್ನ ಕೂಡ ಚೆಕ್ ಮಾಡಿ ಸೊ ಇದು ಕಾಟನ್ ಕುರ್ತಿ ಆಗಿದೆ ಮತ್ತೆ ಇನ್ನೊಂದೇನ್ ಗೊತ್ತಾ ಎಷ್ಟು ಚೆನ್ನಾಗಿದೆ ಅಂತ ಅಂದ್ರೆ ತುಂಬಾ ಹೆವಿ ಪ್ರಿಂಟ್ಸ್ ಅಂತಾನು ಇಲ್ಲ ಮತ್ತೆ ತುಂಬಾ ಎಕ್ವಾರ್ಡ್ ಆಗಿ ಕಾಣುತ್ತೆ ಅಂತಾನು ಇಲ್ಲ ಯಾಕಂದ್ರೆ ತುಂಬಾ ಸಿಂಪಲ್ ಆಗಿರೋಂತ ಡಿಸೈನ್ಸ್ ಇದೆ ಆಫೀಸ್ ಗೆಲ್ಲ ತುಂಬಾ ಸಿಂಪಲ್ ಆಗಿ ತುಂಬಾನೇ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ ನೋಡ್ತಾ ಇರ್ಬೋದು ಇಲ್ಲಿ ನೀವು ಯಾವುದೇ ಎಂಬ್ರಾಯ್ಡ್ರಿ ಆತರ ಎಲ್ಲ ಇಲ್ಲ ಇದೆಲ್ಲ ಜಸ್ಟ್ ಪ್ರಿಂಟೆಡ್ ಅಷ್ಟೇನೆ ಸೊ ತುಂಬಾ ಚೆನ್ನಾಗಿದೆ ನನಗಂತೂ ಪರ್ಸನಲಿ ಇದು ತುಂಬಾನೇ ಇಷ್ಟ ಆಯ್ತು ಇದ್ರದ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ ಚೆಕ್ ಮಾಡಿ ಮತ್ತೆ ನೆಕ್ಸ್ಟ್ ಒಂದು ಕುರ್ತಾ ಪರ್ಚೇಸ್ ಮಾಡಿದೆ ಇದು ಬಂದು ಸೈಡ್ ಕಟ್ ಮತ್ತೆ ಇದು ಅಷ್ಟೇ 3/4 ಸ್ಲೀವ್ಸ್ ಇದು ನೋಡಿ ರೆಡ್ ಕಲರ್ ವಿತ್ ಗೋಲ್ಡನ್ ಆಕ್ಚುಲಿ ಇದೇನ್ ಗೊತ್ತಾ ಫೋಟೋದಲ್ಲಿ ನೋಡ್ಬೇಕಾದ್ರೆ ಮರೂನ್ ಇತ್ತು ನಾನು ಮರೂನೇ ಬರುತ್ತೆ ಅಂತ ಅನ್ಕೊಂಡೆ ಬಟ್ ರೆಡ್ ಬಂತ ಆದ್ರೂ ಇದು ಕ್ಯೂಟ್ ಆಗಿದೆ 3/4 ಸ್ಲೀವ್ಸ್ ಅಲ್ಲಿ ಇದೆ ಸ್ಲೀವ್ಸ್ ಅಲ್ಲಿ ಈ ರೀತಿಯಾದ ಡಿಸೈನ್ಸ್ ಇದೆ ಇನ್ನೊಂದೇನ್ ಗೊತ್ತಾ ಆಕ್ಚುಲಿ ನೋಡಿ ಈ ರೀತಿಯಾಗಿ ಇದೆ ಇಷ್ಟೇನೆ ಡಿಸೈನ್ ಬರೋದು ಇನ್ ಫುಲ್ ಪ್ಲೇನ್ ಇರುತ್ತೆ ಇದು ಸೊ ಇದರಲ್ಲಿ ನಿಮಗೆ ಒಂದ್ 3-4 ಕಲರ್ಸ್ ಅವೈಲೇಬಲ್ ಇದೆ ಅನ್ಕೊಳ್ತೀನಿ ಬ್ಲಾಕ್ ಅಲ್ಲಿ ಕೂಡ ಅವೈಲೇಬಲ್ ಇದೆ ಇದು ಏನಾಯ್ತು ಅಂತ ಅಂದ್ರೆ ಇದನ್ನ ಪರ್ಚೇಸ್ ಮಾಡ್ಬೇಕಾದ್ರೆ ಏನ್ ಮಾಡ್ಬಿಟ್ಟೆ ಕ್ವಾಂಟಿಟಿ 1 ಕೊಡೋ ಬದಲು 2 ಕೊಟ್ಬಿಟ್ಟೆ ನಾನು ಪೇಮೆಂಟ್ ಮಾಡ್ಬೇಕಾದ್ರೂ ನೋಡ್ಕೊಳ್ಳಿಲ್ಲ ಆಮೇಲೆ ಗೊತ್ತಾಯ್ತು ಇದು ಬಂದಾಗ್ಲೇ ನನಗೆ ಗೊತ್ತಾಗಿದ್ದು ನಾನು ಕ್ವಾಂಟಿಟಿ 1 ಬದಲು 2 ನ ಆರ್ಡರ್ ಮಾಡ್ಬಿಟ್ಟಿದೀನಿ ಅಂತ ಆದ್ರೂ ಕೂಡ ತುಂಬಾನೇ ಚೆನ್ನಾಗಿದೆ ನನಗಂತೂ ಆಫೀಸ್ ಮೀಟಿಂಗ್ ಗೆ ಎಲ್ಲ ಹಾಕೊಳ್ಳಿಕ್ಕೆ ತುಂಬಾನೇ ಖುಷಿ ಆಯ್ತು ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಇದೆಲ್ಲ ಬಂದು ಮಿರರ್ ಅಲ್ಲ ಇದೆಲ್ಲ ಲೈಕ್ ಸ್ಮಾಲ್ ನೆಕ್ಕೀಸ್ ತರ ಇದೆ ಇದು ಸೊ ಕಲರ್ ರೆಡ್ ಆದ್ರೂ ಅಷ್ಟೇ ತುಂಬಾನೇ ಚೆನ್ನಾಗಿದೆ ನೋಡಿ ತುಂಬಾ ಸಾಫ್ಟ್ ಮೆಟೀರಿಯಲ್ ಇದು ಏನ್ ತುಂಬಾನೇ ಕಾಟನ್ ಅಂತ ನನಗೆ ಅನ್ನಿಸ್ತಿಲ್ಲ ಇದ್ ಲೈಕ್ ಸ್ವಲ್ಪ ಪಾಲಿಸ್ಟರ್ ಮಿಕ್ಸ್ ಆಗಿರೋ ತರ ಅನ್ನಿಸ್ತಿದೆ ಮತ್ತೆ ಔಟ್ ಸೈಡ್ ಈ ತರ ನೆಕ್ಗೆ ಈ ತರ ಕಟ್ಲಿಕ್ ಕೂಡ ಟೈ ಕೂಡ ಕೊಟ್ಟಿದ್ದಾರೆ ಸೊ ಅಬ್ಸಲ್ಯೂಟ್ಲಿ ಪ್ರೈಸ್ ಕೂಡ ತುಂಬಾನೇ ಚೆನ್ನಾಗಿದೆ ಅರೌಂಡ್ 300 ರುಪೀಸ್ ಇದು ತುಂಬಾ ಚೆನ್ನಾಗಿದೆ ರೆಗ್ಯುಲರ್ ಯೂಸಿಗೆಲ್ಲ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ಸೊ ಅದೇ ರೀತಿಯಾಗಿ ಇನ್ನೊಂದ್ ಪರ್ಚೇಸ್ ಮಾಡಿದೆ ಅದು ಬಂದು ಪರ್ಫೆಕ್ಟ್ ಕಾಟನ್ ಕುರ್ತಿನೆ ಅದು ಸೊ ಲೈಕ್ ಖಾದಿ ಮೆಟೀರಿಯಲ್ ಇದು ನೋಡ್ತಾ ಇರ್ಬೋದು ಸೊ ಇದ್ರದ್ದು ಬ್ರ್ಯಾಂಡ್ ಬಂದು ಅಂಜುಶ್ರೀ ಚಾಯ್ಸ್ ಅಂತ ಹೇಳಿ ಇದು ಬಂದು ಪರ್ಫೆಕ್ಟ್ಲಿ ಮೇಡ್ ಇನ್ ಇಂಡಿಯಾ ಪ್ರಾಡಕ್ಟ್ ಇದು ನೋಡ್ತಾ ಇರ್ಬೋದು ಖಾದಿ ಮೆಟೀರಿಯಲ್ ಮುಂದೆ ಸೈಕಲ್ ಡಿಸೈನ್ ಇದೆ ಅಲ್ವಾ ಸೊ ಅದಾದ್ಮೇಲೆ ಇನ್ನೊಂದೇನ್ ಗೊತ್ತಾ ಇಲ್ಲಿ ಎರಡ್ ಪಾಕೆಟ್ ಎರಡ್ ಸೈಡ್ನು ಈ ತರ ಪಾಕೆಟ್ ಕೊಟ್ಟಿದ್ದಾರೆ ಸೊ ಇದು ಆಲ್ಮೋಸ್ಟ್ ಫುಲ್ ಲೆಂತ್ ಬರುತ್ತೆ ನನಗೆ ಅಂದ್ರೆ ಸ್ವಲ್ಪ ನೀ ಲೆಂತ್ ವರ್ಗೂನು ಬರುತ್ತೆ ಇದಕ್ಕೆ ನೀವು ಲೈಕ್ ವೈಟ್ ಲೆಗ್ಗಿನ್ ಅಥವಾ ಬ್ಲಾಕ್ ಲೆಗ್ಗಿನ್ ಯಾವ್ದ್ರ ಜೊತೆ ಏನಾದ್ರು ಪೇರ್ ಮಾಡಬಹುದು ಮತ್ತೆ ಸ್ಲೀವ್ಸ್ ನೋಡಿ ಫಿಶ್ ಕಟ್ ತರ ಇದೆ ಇದು ಕೂಡ ಅಷ್ಟೇ 3/4 ಸ್ಲೀವ್ಸ್ ಇದೆ ಇದು ಸೊ ಇದನ್ನಂತೂ ನಾವು ಎಲ್ಲಿಗೆ ಬೇಕಾದ್ರೂ ಹಾಕೊಂಡು ಹೋಗ್ಬೋದು ಅಷ್ಟು ಚೆನ್ನಾಗಿದೆ ಕಾಟನ್ ಆಗಿರೋದ್ ಖಾದಿ ಮೆಟೀರಿಯಲ್ ಅಲ್ವಾ ತುಂಬಾನೇನೆ ಪರ್ಫೆಕ್ಟ್ ಆಗಿದೆ ಮತ್ತೆ ಅಂಬ್ರಲಾ ಕಟ್ಟಿದ್ದು ಸೈಡ್ ಓಪನ್ ಇಲ್ಲ ನೋಡ್ತಾ ಇರ್ಬೋದು ನಿಮಗೆ ಇಲ್ಲಿ ಪರ್ಫೆಕ್ಟ್ ಆಗಿ ಕಾಣಿಸ್ತಿದೆ ಮತ್ತೆ ಸೈಡ್ ಅಲ್ಲಿ ಇಮೇಜ್ ಕೂಡ ಡಿಸ್ಪ್ಲೇ ಮಾಡಿರ್ತೀನಿ ಇದ್ರದ್ದು ಪ್ರೈಸ್ ಗಳನ್ನ ನೀವು ನಾನು ಲಿಂಕ್ ಹಾಕಿರ್ತೀನಿ ಅಲ್ವಾ ಡಿಸ್ಕ್ರಿಪ್ಷನ್ ಅಲ್ಲಿ ಅದ್ರ ಮೂಲಕ ಹೋಗಿ ಚೆಕ್ ಮಾಡಿ ನೀವು ಯಾಕಂತ ಅಂದ್ರೆ ನಾನ್ ಪರ್ಚೇಸ್ ಮಾಡೋ ದಿನ ರೇಟ್ ಬೇರೆ ಇರುತ್ತೆ ಮೇ ಬಿ ನೀವು ಪರ್ಚೇಸ್ ಮಾಡೋ ದಿನ ಕಮ್ಮಿ ಕೂಡ ಆಗಿರ್ಬೋದು ಅದಕ್ಕೋಸ್ಕರ ಮತ್ತೆ ಇನ್ನೊಂದೇನು ಅಂತ ಅಂದ್ರೆ ಇವಾಗ ಸದ್ಯಕ್ಕೆನೇನೆ ಅಮೆಝಾನ್ ಅಲ್ಲಿ ನಿಮಗೆಲ್ಲ ಆಫರ್ ಸೇಲ್ ಸ್ಟಾರ್ಟ್ ಆಗುತ್ತೆ ಸೊ ಮಿಸ್ ಮಾಡದೆ ತುಂಬಾನೇ ಆಫರ್ ಇರುತ್ತಲ್ವಾ ಖಂಡಿತ ಯಾರು ಮಿಸ್ ಮಾಡಬೇಡಿ ಇಂಥ ಆಫರ್ಗಳನ್ನ ಮಿಸ್ ಮಾಡ್ಕೋಬೇಡಿ ಯಾಕಂತ ಅಂದ್ರೆ ನೀವ್ ಇಂಥ ಟೈಮಲ್ಲೇನೆ ತುಂಬಾ ಅಮೌಂಟ್ ನ ಸೇವ್ ಮಾಡ್ಲಿಕ್ಕೆ ಆಗೋದು ಬೇರೆ ಟೈಮಲ್ಲಿ ಪರ್ಚೇಸ್ ಮಾಡ್ಲಿಕ್ಕೆ ಹೋದ್ರೆ ನಿಮಗೆ ಅಷ್ಟು ಆಫರ್ಗಳು ಸಿಗಲ್ಲ ಅದಕ್ಕೋಸ್ಕರ ಖಂಡಿತ ಇನ್ನೇನು ಸೇಲ್ ಸ್ಟಾರ್ಟ್ ಆಗುತ್ತಲ್ವಾ ನೀವೇನೇನೆಲ್ಲ ಬೇಕು ಕಾರ್ಟಿಗೆ ಹಾಕೋಬಿಡಿ ತುಂಬಾ ಫಾಸ್ಟ್ ಆಗಿ ಐಟಮ್ಗಳು ಖಾಲಿ ಆಗಂತ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ
ಇನ್ನು ನಾನು ಬಹಳಷ್ಟು ವಿಡಿಯೋಗಳಲ್ಲಿ ತಿಳಿಸಿದ್ದೀನಿ, ನನಗೆ ಸ್ಕರ್ಟ್ಸ್ ಅಂದ್ರೆ ಅದರಲ್ಲೂ ಲಾಂಗ್ ಸ್ಕರ್ಟ್ಸ್ ಅಂದ್ರೆ ತುಂಬಾ ಇಷ್ಟ ಅಂತೇಳಿ. ಅದೇ ರೀತಿಯಾಗಿ ಒಂದು ರ್ಯಾಪ್ರಾನ್ ನ ನಾನು ಪರ್ಚೇಸ್ ಮಾಡಿದೆ. ರ್ಯಾಪ್ರಾನ್ ಅಂತ ಅಂದ್ರೆ ಇನ್ನೇನಿಲ್ಲ, ಇದು ಬಂದು ಕೂಡ ಲಾಂಗ್ ಸ್ಕರ್ಟ್ ತರಾನೇನೆ. ಸೊ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತಿದ್ದು ಅಂದ್ರೆ ಇದ್ ನೋಡಿ ಈ ರೀತಿಯಾಗಿ ಇರುತ್ತೆ. ನಿಮಗೆ ಎಷ್ಟು ಸೈಜ್ ಬೇಕೋ ಅಷ್ಟು ಸೈಜಿಗೆ ನೀವು ಸುತ್ತ ಬಿಟ್ಟು ಇದನ್ನ ಟೈ ಮಾಡ್ಕೊಳ್ಳೋದು. ಆಸ್ ಯೂಶುವಲ್ ಸಿಂಪಲ್ ಆಗಿ ಹೇಳ್ಬೇಕು ಇದನ್ನ ಈ ರ್ಯಾಪ್ರಾನ್ ಬಗ್ಗೆ ಅಂತ ಅಂದ್ರೆ ಇನ್ನೇನಿಲ್ಲ, ಲುಂಗಿ ಯಾವ ತರ ಬರುತ್ತೆ ಅದೇ ರೀತಿಯಾಗಿ ಇರುತ್ತೆ. ಆದ್ರೆ ಲುಂಗಿಗೆ ಈ ರೀತಿಯಾದ ಟೈ ಇರಲ್ಲ, ನಮಗೆ ಈ ರೀತಿಯಾದ ಟೈ ಕೊಟ್ಟಿರ್ತಾರೆ. ಇದು ಮನೆಯಲ್ಲೆಲ್ಲ ಹಾಕೊಳ್ಳಿಕ್ಕೆ ಅಥವಾ ಹೊರ್ಗಡೆ ನೀವೇನಾದ್ರೂ ಔಟಿಂಗ್ ಹೋಗ್ತಿದ್ದೀರಾ ಅಂತ ಅಂದಾಗ ಹಾಕೊಳ್ಳಿಕ್ಕೆಲ್ಲ ತುಂಬಾನೇ ಪರ್ಫೆಕ್ಟ್ ಆಗಿರುತ್ತೆ. ಜೊತೆಗೆ ತುಂಬಾ ಸಿಂಪಲ್ ಆಗಿ ಕೂಡ ಇರುತ್ತೆ. ಡಿಸೈನ್ಸ್ ನೀವು ನೋಡ್ತಾ ಇರಬಹುದು, ಇದ್ರಲ್ಲಿ ತುಂಬಾ ಕಲರ್ಸ್ ಅವೈಲೇಬಲ್ ಇದೆ. ಬಟ್ ನನಗೆ ಬ್ಲ್ಯಾಕ್ ಅಂಡ್ ವೈಟ್ ತುಂಬಾನೇ ಇಷ್ಟ, ಹಾಗಾಗಿ ನಾನು ಈ ಕಲರ್ ನ ಪರ್ಚೇಸ್ ಮಾಡಿದೆ. ಇದೆಲ್ಲ ಬಂದು ಫ್ಲವರ್ ಡಿಸೈನ್ಸ್ ಇದೆ, ಲೈಕ್ ಚಕ್ರಗಳು ಈ ರೀತಿಯಾಗಿ ಇದೆ. ಯೂಶಲಿ ಬಾಂದಿನಿ ಆ ತರದ್ರಲ್ಲಿ ಯಾವ ತರ ಬರುತ್ತೆ ಅದೇ ರೀತಿಯಾಗಿ ಇದೆ. ಇದು ಈ ರೀತಿಯಾಗಿ ಉದ್ದಕ್ಕೆ ಇರುತ್ತೆ ನೋಡಿ. ಇದು ಎಲ್ಲಾ ಸೈಜ್ ಅವರಿಗೂ ಆಗುತ್ತೆ, ಸ್ಮಾಲ್ ಇರ್ಬೋದು, ಬಿಗ್ ಇರ್ಬೋದು, ಎಕ್ಸೆಲ್ ಇರ್ಬೋದು, ಎಲ್ಲರಿಗೂ ಇದು ಪರ್ಫೆಕ್ಟ್ ಆಗಿ ಸೂಟ್ ಆಗುತ್ತೆ, ಆ ರೀತಿಯಾಗಿ ಇದೆ. ಸೊ ಪರ್ಸ್ನಲಿ ನನಗಂತೂ ಇದು ತುಂಬಾನೇ ಇಷ್ಟ ಆಯ್ತು. ನಾನು ಯಾಕಂದ್ರೆ ಆಲ್ಮೋಸ್ಟ್ ಹೇಳಿದ್ದೀನಿ, ಸೊ ನನಗೆ ಸ್ಕರ್ಟ್ಸ್ ಅಂದ್ರೆ ತುಂಬಾನೇ ಇಷ್ಟ ಅಂತ ಹೇಳಿ ನನಗೆ ಎಷ್ಟು ಸ್ಕರ್ಟ್ಸ್ ಕೊಟ್ರು ಸಾಲದೇ ಇಲ್ಲ. ಹಾಗಾಗಿ ನಾನು ಸುಮ್ನೆ ಅನ್ನೆಸೆಸರಿ ಏನ್ ಪರ್ಚೇಸ್ ಮಾಡಿದೀನಿ ಅಂತ ಅಲ್ಲ, ಯಾಕಂತ ಅಂದ್ರೆ ನನಗೆ ನನ್ನ ಮಗಳನ್ನ ಕ್ಲಾಸಿಗೆ ಕರ್ಕೊಂಡು ಹೋಗ್ಬೇಕಿರುತ್ತೆ. ನಾನು ಎಷ್ಟೇ ಮಿನಿಮಲಿಸ್ಟ್ ಆದ್ರೂ ಮಿನಿಮಮ್ ಡ್ರೆಸ್ ಅಂತ ಇರ್ಬೇಕಲ್ವಾ. ಸೊ ಹಾಗಾಗಿ ಪರ್ಚೇಸ್ ಮಾಡಿದೆ ಅಷ್ಟೇನೆ. ಯಾಕಂದ್ರೆ ಆಫೀಸ್ ಮೀಟಿಂಗ್ಸ್ ಇರುತ್ತೆ, ಅವಳನ್ನ ಕ್ಲಾಸಿಗೆ ಕರ್ಕೊಂಡು ಹೋಗ್ಬೇಕಿರುತ್ತೆ, ಇದೆಲ್ಲ ಬಹಳಷ್ಟು ಇರುತ್ತಲ್ವಾ. ಹಾಗಾಗಿ ಅದ್ರ ಜೊತೆ ಇವಾಗ ವಿಂಟರ್ ಸೀಸನ್ ಆಗಿದೆ, ತುಂಬಾ ಮಳೆ ಕೂಡ ಬರ್ತಾ ಇದೆ, ನಿಮ್ಮೆಲ್ಲರಿಗೂ ಗೊತ್ತಿರಾಗೆ. ಹಾಗೆ ಏನ್ ಗೊತ್ತಾ, ಬಟ್ಟೆಗಳು ಕೂಡ ಒಣಗಲ್ಲ ಅಲ್ವಾ. ಇನ್ನು ಬಟ್ಟೆಗಳೇ ಒಣಗಲ್ಲ ಅಂತಂದ್ಮೇಲೆ ಜರ್ಕಿನ್ಗಳೆಲ್ಲ ಒಣಗುತ್ತಾ, ನೀವೇ ಯೋಚನೆ ಮಾಡಿ ಅಲ್ವಾ. ಸೊ ಹಾಗಾಗಿ ನಾನೇನ್ ಮಾಡಿದೆ, ಹಸ್ಬೆಂಡ್ ಅಂತೂ ಆಫೀಸಿಗೆ ಹೋಗೋದ್ರಿಂದ ಅವರಿಗೆ ಯಾವಾಗ್ಲೂ ಜರ್ಕಿನ್ ಹಾಕೊಂಡು ಹೋಗ್ತಾ ಇದ್ರ, ಎರಡ್ ಜರ್ಕಿನ್ ಇದೆ ಅಂತ ಅಂದ್ರೂನು ಅದ್ ಒಂದ್ ಒದ್ದೆ ಆಯ್ತು ಅಂದಾಗ ಇನ್ನೊಂದ್ ಹಾಕೊಂಡು ಹೋಗ್ತಾ ಇರು, ಅದನ್ನು ಕೂಡ ಒದ್ದೆ ಆಯ್ತು ಅಂದಾಗ ಎರಡು ಒಣಗಿರಲ್ಲ ಅಲ್ವಾ. ಹಾಗೆ ಕೋಲ್ಡ್ ಬೇರೆ ಇರುತ್ತಲ್ವಾ. ಹಾಗಾಗಿ ನಾನು ಒಂದು ಸ್ವೆಟ್ ಶೆಟರ್ ನ ಬುಕ್ ಮಾಡಿದೆ. ಆ ಸ್ವೆಟ್ ಶೆಟರ್ ಯಾವ ರೀತಿಯಾಗಿ ಇದೆ ಅಂತ ಹೇಳಿ ನಾನ್ ನಿಮಗೆ ಇಲ್ಲಿ ಡಿಸ್ಪ್ಲೇ ಅಲ್ಲಿ ತೋರಿಸ್ತಾ ಇರ್ತೀನಿ. ಅವ್ರು ಹಾಕದ ಮೇಲೆ ಯಾವ ರೀತಿಯಾಗಿ ಕಾಣಿಸ್ತದೆ ವೇರ್ ಮಾಡಿದಾಗ ಅನ್ನೋದನ್ನೇ ನಾನ್ ನಿಮಗೆ ಇದ್ ಮಾಡಿದ್ದೀನಿ. ಅದನ್ನ ನಾನು ಪರ್ಚೇಸ್ ಮಾಡಿರೋದು ಬಂದು ವ್ಯಾನ್ ಹುಸೇನಿಂದ. ಸೊ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ. ಎಷ್ಟು ಬೆಚ್ಚಗಾಗುತ್ತೆ ಗೊತ್ತಾ, ಅದನ್ನ ನೀವು ಬರೀ ಸ್ವೆಟರ್ ಆಗಿ ಕೂಡ ಯೂಸ್ ಮಾಡ್ಬೋದು, ಇಲ್ಲ ಅಂತಾನೆ ಶರ್ಟ್ ವೇರ್ ಮಾಡ್ಬಿಟ್ಟು ಒಳಗಡೆ ಮೇಲ್ಗಡೆ ಕೂಡ ಅದನ್ನ ಯೂಸ್ ಮಾಡ್ಬೋದು ಕೋಲ್ಡ್ ಇದೆ ಅಂತಂದ್ರೆ. ಇಲ್ಲ ಬರೀ ನೀವು ಶರ್ಟ್ ಆಗಿ ಕೂಡ ಹಾಕೊಳ್ತೀನಿ ಅಂದ್ರೆ ಹಾಗೆ ಕೂಡ ಯೂಸ್ ಮಾಡ್ಬೋದು. ತುಂಬಾ ಅಂದ್ರೆ ತುಂಬಾನೇ ಕಂಫರ್ಟೇಬಲ್ ಆಗಿದೆ, ತುಂಬಾ ಕಲರ್ಸ್ ಅಲ್ಲಿ ಕೂಡ ಅವೈಲೇಬಲ್ ಇದೆ. ಸೊ ಇದಿಷ್ಟು ಪ್ರಾಡಕ್ಟ್ ಗಳ ಲಿಂಕ್ ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಖಂಡಿತ ಚೆಕ್ ಮಾಡಿ. ನಿಮಗೆ ಯಾವ ಪ್ರಾಡಕ್ಟ್ ಇಷ್ಟ ಆಯ್ತು ಅಂತ ಅನ್ಸುತ್ತೆ ಅದನ್ನ ಖಂಡಿತ ಇವಾಗ ಆಫೀಸ್ ಎಲ್ಲಿ ನಡೆಯುತ್ತಲ್ವಾ ಅವಾಗ ಪರ್ಚೇಸ್ ಮಾಡೋದನ್ನ ಮಿಸ್ ಮಾಡಬೇಡಿ. ತುಂಬಾನೇ ಇಷ್ಟ ಆಗುತ್ತೆ ನಿಮ್ಮೆಲ್ಲರಿಗೂ ಅನ್ಕೊಂಡಿದ್ದೀನಿ. ಇಷ್ಟ ಆದ್ರೆ ವಿಡಿಯೋನ ಲೈಕ್ ಮಾಡಿ. ಅದೇ ರೀತಿಯಾಗಿ ಖಂಡಿತ ಹೊಸಬ್ರಾಗಿದ್ರೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಡಿ, ಪಕ್ಕದಲ್ಲೇ ಕಾಣಿಸ್ತೀರಾ ನೋಟಿಫಿಕೇಶನ್ ಬೆಲ್ ನ ಕ್ಲಿಕ್ ಮಾಡಿ. ಯಾಕಂದ್ರೆ ನೀವು ನೋಟಿಫಿಕೇಶನ್ ಬೆಲ್ ನ ಕ್ಲಿಕ್ ಮಾಡಿಲ್ಲ ಅಂತಂದ್ರೆ ನಿಮಗೆ ನಾನು ಹಾಕೋ ವಿಡಿಯೋ ನೋಟಿಫಿಕೇಶನ್ ಬರಲ್ಲ, ಹಾಗಾಗಿ ನೀವು ವಿಡಿಯೋನ ಮಿಸ್ ಮಾಡ್ಕೊಳ್ಳೋ ಚಾನ್ಸಸ್ ಬಹಳಷ್ಟು ಇರುತ್ತೆ ಅದಕ್ಕೋಸ್ಕರ. ಅದೇ ರೀತಿಯಾಗಿ ಮತ್ತೆ ನೆಕ್ಸ್ಟ್ ಒಂದು ವಿಡಿಯೋ ಜೊತೆ ಭೇಟಿಯಾಗೋಣ. ಅಲ್ಲಿವರೆಗೂ ಧನ್ಯವಾದಗಳು.